ಸರ್ಜಾ ಕುಟುಂಬದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಮೇಘನಾ ರಾಜ್ ಚಿರುಮನೆಗೆ ಎಂಟ್ರಿ. ಧ್ರುವ ಶಾಕ್, ಮೇಘ ರಾಕ್. ಏನಿದು ವಿಚಾರ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಸಹ ಧ್ರುವ ಸರ್ಜಾ ಹಾಗೂ ಮೇಘನಾ ರಾಜ್ ಅವರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಏನಂದರೆ, ಎಲ್ಲರಿಗೂ ಸಹ ಗೊತ್ತೇ ಇದೆ, ಮೇಘನಾ ರಾಜ್ ಅವರು ಇನ್ನೂ ಕೂಡ ಚಿರುಮನೆಗೆ ಹೋಗಿಲ್ಲ ಅನ್ನುವಂತಹ ಮಾತುಗಳು ಈಗ ಎಲ್ಲೆಡೆ ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಮೇಘನಾ ರಾಜ್ ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಕೂಡ ಉತ್ತರವನ್ನು ನೀಡಿದರು. ಈಗ ನಾನು ನನ್ನ ಅಮ್ಮನ ಮನೆಯಲ್ಲಿ ನನ್ನ ಮಗನೊಟ್ಟಿಗೆ ಬಾಣಂತನವನ್ನು ಮಾಡಿಸ್ಕೊಳ್ತಾ ಇದ್ದೇನೆ. ಅಮ್ಮನ ಮನೆಯಲ್ಲಿ ತಾನೇ ಪ್ರತಿಯೊಂದು ಹೆಣ್ಣು ಮಗಳಿಗೆ ಬಾಣಂತನ ಆಗೋದು, ಅದಕ್ಕೋಸ್ಕರ ಅಮ್ಮನ ಮನೆಯಲ್ಲಿ ಈಗ ಇದ್ದೀನಿ. ನಾನೇ ಚಿರುಮನೆಗೆ ಹೋಗಿಲ್ಲ ಅಂತ ಏನು ಹೇಳಲ್ಲ, ಹೋಗ್ತೀವಿ. ಯಾಕೆ ಚಿರುಮನೆ ಸರ್ಜಾ ಕುಟುಂಬ ನಮಗೆ ರಾಜ್ ಕುಟುಂಬ ಹಾಗೂ ಸರ್ಜಾ ಕುಟುಂಬ ಏನಿದೆ ಎರಡೂ ಕೂಡ ಒಂದೇ ಅನ್ನುವಂತಹ ಭಾವನೆಯನ್ನು ಅವರು ಸೋಷಿಯಲ್ ಮೀಡಿಯಾದ ಮೂಲಕ ವ್ಯಕ್ತವನ್ನು ಪಡಿಸಿದರು. ಈಗ ಧ್ರುವ ಸರ್ಜಾ ಅವರು ವೈಜಾಗಲ್ಲಿ ಇದ್ದಾರೆ, ಮೇಘನಾ ರಾಜ್ ಅವರು ಈಗ ಮಗನೊಟ್ಟಿಗೆ ಚಿರು ಸರ್ಜಾ ಮನೆಗೆ ಹೋಗಿ ಬಂದಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೂ ಸಹ ಚಿಕ್ಕಪ್ಪ ಆದಂತಹ ಧ್ರುವ ಸರ್ಜಾ ರಾಯನ್ ಬರ್ತಡೆಗೆ ಇರಲಿಲ್ಲ ಅನ್ನುವಂತಹ ಬೇಸರವನ್ನು ಕೂಡ ಮೇಘನಾ ರಾಜ್ ಅವರು ವ್ಯಕ್ತಪಡಿಸಿದರು. ಈಗ ಎಲ್ಲ ಅಭಿಮಾನಿಗಳಿಗೂ ಸಹ ಮೇಘನಾ ರಾಕಿಂಗ್ ಥರ ಧ್ರುವ ಸರ್ಜಾ ಅಂದರೆ ಚಿರು ಮನೆಗೆ ಎಂಟ್ರಿ ಕೊಟ್ಟಿರೋದು ಎಲ್ಲರಿಗೂ ಸಹ ಖುಷಿಯನ್ನು ತಂದುಕೊಟ್ಟಿದೆ. ನೀವು ಕೂಡ ಈ ವಿಡಿಯೋವನ್ನು ಇಷ್ಟಪಡೋದಾದರೆ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.